ರುಬಿಕ್ಸ್ ಕ್ಯೂಬ್ ನ ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 100% ಗ್ಯಾರಂಟಿ ಕೊಡ್ತೀನಿ, ಈ ವಿಡಿಯೋನ ನೋಡಿದ್ರೆ ನೀವು ಕ್ಯೂಬ್ ಸಾಲ್ವ್ ಮಾಡೋದನ್ನ ಕಲಿಬಹುದು. ಈ ಕ್ಯೂಬ್ ನ ಬೇರೆ ಬೇರೆ ಮೆಥಡ್ ಅಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ, ಆದ್ರೆ ನಾನು ಇವತ್ತು ನಿಮ್ಗೆ ಈಸಿ ಅಂದ್ರೆ ಈಸಿಯೆಸ್ಟ್ ಮೆಥಡ್ ನ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ರುಬಿಕ್ಸ್ ಕ್ಯೂಬ್ ನ ಬೇಸಿಕ್ ನ ತಿಳ್ಕೊಳ್ಳೋಣ. ಇದರಲ್ಲಿ ಒಟ್ಟು 6 ಕಲರ್ ಇರುತ್ತೆ, 1, 2, 3, 4, 5, 6. ಹಾಗೆ 6 ಸೆಂಟರ್ ಪೀಸಸ್ ಇರುತ್ತೆ. ನೋಡಿ, ಇದು ಸೆಂಟರ್ ಪೀಸ್, ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದು ಸೆಂಟರ್ ಪೀಸ್. 6 ಸೆಂಟರ್ ಪೀಸ್ ಇರುತ್ತೆ. ಮತ್ತೆ ಇದರಲ್ಲಿ ಕಲರ್ ಸ್ಕೀಮ್ ಹೇಗಿರುತ್ತೆ ಅಂದ್ರೆ ಬ್ಲೂ, ಆರೆಂಜ್, ಗ್ರೀನ್, ರೆಡ್ ಈ ತರ ಇರುತ್ತೆ. ಮೇಲ್ಗಡೆ ವೈಟ್, ಬಾಟಮ್ ಅಲ್ಲಿ ಎಲ್ಲೋ ಇರುತ್ತೆ. ಇದರಲ್ಲಿ ಕಲರ್ಸ್ ಹೇಗಿರುತ್ತೆ ಅಂದ್ರೆ ಗ್ರೀನ್ ಅಪೋಸಿಟ್ ಯಾವಾಗ್ಲೂ ಬ್ಲೂ ಇರುತ್ತೆ, ರೆಡ್ ಅಪೋಸಿಟ್ ಯಾವಾಗ್ಲೂ ಆರೆಂಜ್ ಇರುತ್ತೆ, ವೈಟ್ ಅಪೋಸಿಟ್ ಎಲ್ಲೋ ಇರುತ್ತೆ. ಇದು ಯಾವತ್ತಿಗೂ ಚೇಂಜ್ ಆಗಲ್ಲ, ಇದೇ ಫಾರ್ಮೆಟ್ ಅಲ್ಲೇ ಇರುತ್ತೆ. ನೀವು ಈ ಕ್ಯೂಬನ್ನ ಎಷ್ಟು ಬೇಕಾದ್ರೂ ತಿರುಗಿಸಿ ಈ ಸೆಂಟರ್ ಪೀಸ್ ಅದೇ ತರಾನೇ ಇರುತ್ತೆ. ಅಂದ್ರೆ ಈ ತರ ಅಪೋಸಿಟ್ ಇದೆಯಲ್ಲ ರೆಡ್ ಮತ್ತೆ ಆರೆಂಜ್, ಅದು ಸೇಮ್ ರಿಮೈನಿಂಗ್ ಸೇಮ್ ಇರುತ್ತೆ. ಇದನ್ನ ಎಜ್ ಪೀಸ್ ಅಂತೀವಿ. ಅಂದ್ರೆ ಈ ಎರಡು ಕಲರ್ ಸೇರಿದ್ರೆ ಇದು ಒಂದು ಎಜ್ ಪೀಸ್. ನೋಡಿ, ಇದು ಒಂದು ಎಜ್ ಪೀಸ್ ಇಲ್ಲಿದೆಯಲ್ಲ, ಇದು ಒಂದು ಎಜ್ ಪೀಸ್. ಇದರಲ್ಲಿ ಒಟ್ಟು 8 ಕಾರ್ನರ್ಗಳಿರುತ್ತೆ. ಮೇಲ್ಗಡೆ 4 ಕಾರ್ನರ್ ಇದೆ, ಇಲ್ಲಿ ಬಾಟಮ್ ಅಲ್ಲಿ 4 ಕಾರ್ನರ್ ಇದೆ. ಇಷ್ಟಾದ್ಮೇಲೆ ಈ ರುಬಿಕ್ಸ್ ಕ್ಯೂಬ್ ಅಲ್ಲಿ ಕೆಲವೊಂದು ನೊಟೇಶನ್ಗಳಿರುತ್ತೆ, ಫಾರ್ಮುಲಾ ಅಪ್ಲೈ ಮಾಡುವಾಗ ಅದು ತುಂಬ ಹೆಲ್ಪ್ ಆಗುತ್ತೆ, ಅದನ್ನು ಹೇಳ್ಕೊಡ್ತೀನಿ. ಇವಾಗ 6 ಅಂತ ಬಂದರೆ ರೈಟ್ ಸೈಡ್ ಲೇಯರ್ ಮೇಲ್ಗಡೆ, 6 ಪ್ರೈಮ್ ಅಂತ ಬಂದರೆ ರೈಟ್ ಸೈಡ್ ಲೇಯರ್ ಕೆಳಗಡೆ, ಎಲ್ ಅಂತ ಬಂದರೆ ಲೆಫ್ಟ್ ಸೈಡ್ ಲೇಯರ್ ಇದು ಇದು ಕೆಳಗಡೆ, ಎಲ್ ಪ್ರೈಮ್ ಅಂತ ಬಂದರೆ ಲೆಫ್ಟ್ ಸೈಡ್ ಲೇಯರ್ ಮೇಲ್ಗಡೆ, ಯು ಅಂತ ಬಂದರೆ ಇದು ಅಪ್ಪರ್ ಲೇಯರ್ ಈ ಕಡೆ, ಯು ಪ್ರೈಮ್ ಅಂತ ಬಂದರೆ ಈ ಅಪ್ಪರ್ ಲೇಯರ್ ಈ ಕಡೆ, ಎಫ್ ಅಂತ ಬಂದರೆ ಈ ಫ್ರಂಟ್ ಲೇಯರ್ ಇದೆಯಲ್ಲ ಇದು ಈ ಕಡೆ ಕ್ಲಾಕ್ ವೈಸ್, ಎಫ್ ಪ್ರೈಮ್ ಅಂತ ಬಂದರೆ ಈ ಫ್ರಂಟ್ ಲೇಯರ್ ಆ್ಯಂಟಿ ಕ್ಲಾಕ್ ವೈಸ್. ಇಷ್ಟು ನೊಟೇಶನ್ಗಳು ಸಾಕಾಗುತ್ತೆ, ಈ ಡೌನ್ ಲೇಯರ್ ಅದೆಲ್ಲ ಬೇಡ. ಇವಾಗ ಕ್ಯೂಬ್ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಕ್ಯೂಬ್ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟು ನೀವು ಈ ಥರ ಒಂದು ಪ್ಲಸ್ನ ಮಾಡ್ಕೋಬೇಕಾಗುತ್ತೆ, ಇದೇ ನಿಮ್ಮ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಮತ್ತು ನೀವು ಕ್ಯೂಬ್ ಸಾಲ್ವ್ ಮಾಡುವಾಗ ಪ್ಲಸ್ ಆಗಿರುತ್ತೆ, ಬಟ್ ಇಲ್ಲಿ 2 ಕಾರ್ನರ್ ಬಂದಿರುತ್ತೆ, ಆವಾಗ ನೀವು ಈ ಕಾರ್ನರ್ನ ಇಗ್ನೋರ್ ಮಾಡಬೇಕು, ಈ ಕಾರ್ನರ್ನ ನೋಡಬಾರ್ದು, ಬರೀ ಈ ಪ್ಲಸ್ ಮಾತ್ರ ನೋಡಬೇಕು. ಈ ಥರ ಒಟ್ಟು ಪ್ಲಸ್ ಆದರೆ ಆಯಿತು, ಈ ಕಾರ್ನರ್ ಆಮೇಲೆ ನೆಕ್ಸ್ಟ್ ಸರಿ ಮಾಡ್ಕೊಳ್ಬೋದು. ಇವಾಗ ಈ ಕ್ಯೂಬ್ನ ಫುಲ್ ಶಫಲ್ ಮಾಡಿಬಿಟ್ಟು ಪ್ಲಸ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಇವಾಗ ನಾ ವೈಟಿಂದನೇ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ನನಗೆ ವೈಟ್ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ನಾ ವೈಟಿಂದನೇ ಸ್ಟಾರ್ಟ್ ಮಾಡ್ತೀನಿ, ಬೇರೆ ಕಲರ್ ಕನ್ಫ್ಯೂಷನ್ ಆಗಲ್ಲ. ಇವಾಗ ಇಲ್ಲಿ ವೈಟ್ ಸೆಂಟರ್ ಇದೆ, ಇಲ್ಲಿ ಒಂದು ಎಚ್ ಪೀಸ್ ಆಲ್ರೆಡಿ ಬಂದುಬಿಟ್ಟಿದೆ. ಕೆಲವೊಂದು ಸಲ ಇಲ್ಲ ಎಲ್ಲ ಬಂದುಬಿಡುತ್ತೆ, ಅಂದರೆ 1-2 ಎಚ್ ಪೀಸ್ ಎಲ್ಲ ಆಟೋಮೆಟಿಕ್ ಬಂದುಬಿಡುತ್ತೆ. ಕೆಲವೊಂದು ಸಲ ಏನೂ ಬಂದಿರಲ್ಲ, ಇವಾಗ ಈ ಥರ ಇದೆ ಅಂದ್ಕೊಳ್ಳಿ, ಏನೂ ಬಂದಿಲ್ಲ, ಖಾಲಿ ಒಂದು ವೈಟ್ ಸೆಂಟರ್ ಇದೆ. ಇವಾಗ ಸಪೋಸ್ ಇಲ್ಲೊಂದು ಎಚ್ ಪೀಸ್ ಇದೆ, ಇವಾಗ ಫಸ್ಟ್ ನೀವು ಎಚ್ ಪೀಸಸ್ನ ಹುಡ್ಕೋಬೇಕು. ಅಂದರೆ ವೈಟ್ ಸೆಂಟರಲ್ಲಿ ಮಾಡ್ತಿದ್ದೀರಲ್ವ, ವೈಟ್ ಇರೋ ಎಚ್ ಪೀಸ್, ವೈಟ್ ಇರೋ ಎಚ್ ಪೀಸ್ ಯಾವುದಿಲ್ಲ ಅಂದರೆ ನೋಡಿ, ವೈಟ್ ಈ ಗ್ರೀನ್ ಜೊತೆ ವೈಟ್ ಇದೆ, ಇದು ಎರಡು ಕಲರ್ ಸೇರಿದ್ರೆ ಒಂದು ಎಚ್ ಪೀಸ್, ಅಂದರೆ ಇದು ಇವಾಗ ವೈಟ್ ಎಚ್ ಪೀಸ್ ಆಗುತ್ತೆ. ಇದನ್ನು ಇಲ್ಲಿ ಹಾಕಬೇಕು. ಇದನ್ನು ಹೆಂಗೆ ಹಾಕೋದಂದರೆ ನೋಡಿ, ಈ ಥರ ಟರ್ನ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ವೈಟ್ ಇರೋ ಎಚ್ ಪೀಸಸ್ನ ಹುಡ್ಕೋಬೇಕು. ಕ್ಯೂಬನ್ನು ನಿಧಾನ ಹಾಗೆ ಟರ್ನ್ ಮಾಡ್ಕೊಳ್ಳಿ, ಎಲ್ಲಾದರೂ ಕಾಣಿಸುತ್ತಾ ನೋಡೋದು. ಇವಾಗ ನೋಡಿ, ಇಲ್ಲೊಂದು ಎಚ್ ಪೀಸ್ ಇದೆ, ವೈಟ್ ಮತ್ತು ಆರೆಂಜ್. ಇದನ್ನು ಸೀದಾ ಡೈರೆಕ್ಟಾಗಿ ಮೇಲೆ ಹಾಕೋಬೋದು. ಆಮೇಲೆ ಇಲ್ಲಿ ವೈಟ್ ಮತ್ತು ರೆಡ್ ಎಚ್ ಪೀಸ್ ಕಾಣಿಸ್ತಾ ಇದೆ. ಇದನ್ನು ಡೈರೆಕ್ಟಾಗಿ ಇಲ್ಲಿ ಹಾಕೋಕ್ಕಾಗಲ್ಲ, ಏನಕ್ಕಂದರೆ ಡೈರೆಕ್ಟಾಗಿ ಇಲ್ಲಿ ಹಾಕಿದ್ರೆ ನೋಡಿ, ಇದು ಹಾಳಾಗುತ್ತೆ, ಆಲ್ರೆಡಿ ಇರೋದು ಹಾಳಾಗುತ್ತೆ. ಸೊ ಇದನ್ನು ನಾವು ಸೇಫಾಗಿ ಇಟ್ಕೋಬೇಕು, ಮತ್ತು ಇದನ್ನು ಹಾಕಬೇಕು. ಈ ಥರ ಸಿಚುವೇಶನ್ ಬಂದರೆ ಕಷ್ಟ ಏನಿಲ್ಲ. ಇವಾಗ ಇದನ್ನು ಎಲ್ಲಾದರೂ ಸೈಡ್ ಇಟ್ಕೊಳ್ಳೋದು, ಇದನ್ನು ನಾನು ಇಲ್ಲಿ ಇಟ್ಕೋತೀನಿ. ಅಂದರೆ ಈ ಅಪ್ಪರ್ ಲೇಯರ್ನ ಒಂದು ಸಲ ಈ ಥರ ಟರ್ನ್ ಮಾಡ್ತೀನಿ. ಇವಾಗ ನೋಡಿ, ಇದನ್ನು ಇಲ್ಲಿ ಆರಾಮಾಗಿ ಹಾಕ್ಬೋದು, ಇಲ್ಲಿ ಯಾವುದೇ ಎಚ್ ಪೀಸಸ್ ಇಲ್ಲ, ಇದು ಕೆಳಗಡೆ ಹೋದರೆ ನೋ ಪ್ರಾಬ್ಲಮ್, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ನಾನೀಗ ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ, ಡೈರೆಕ್ಟಾಗಿ ಹಾಕಿದೆ. ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಎಚ್ ಪೀಸಸ್ ಕಾಣಿಸ್ತಾ ಇದೆ, ಇದನ್ನು ಹೆಂಗೆ ಹಾಕೋದು ಅಂತ ನಿಮಗೆ ಇವಾಗ ಡೌಟ್ ಆಗ್ತಿರ್ಬೋದು.
ಇದನ್ನ ಇಲ್ಲಿ ಹಾಕಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಒಂದಿದೆ. ಇದನ್ನ ಏನ್ ಮಾಡಬೇಕು ಅಂದ್ರೆ ಇಲ್ಲಿಂದ ಈ ಕಡೆ ತಗೊಂಡ್ ಬನ್ನಿ, ಇದನ್ನ ಇಲ್ಲಿ ಹಾಕ್ಬೇಕು ನೋಡಿ. ಇಲ್ಲೊಂದಾದ್ರೆ ಫುಲ್ ಪ್ಲಸ್ ಕಂಪ್ಲೀಟ್ ಆಗತ್ತೆ. ಇದನ್ನ ಇಲ್ಲಿ ಹಾಕ್ಬೇಕು. ಸೊ ಇವಾಗ ಇದನ್ನ ಇಲ್ಲಿ ಅಥವಾ ಇಲ್ಲಿ ಇಟ್ಕೋಬೇಕು ಅಂದ್ರೆ ಈ ಫ್ರಂಟ್ ಲೇಯರ್ನ ಈ ಕಡೆ ತಿರ್ಗಿಸ್ಕೊಳ್ಳಿ ಅಥವಾ ಈ ಕಡೆ ಇಟ್ಕೊಂಡ್ರೂ ಆಗತ್ತೆ. ಎರಡನ್ನ ಮಾಡಿ ತೋರಿಸ್ತೀನಿ. ಇವಾಗ ಇಲ್ಲಿದೆ, ಇವಾಗ ಲೆಫ್ಟ್ ಸೈಡ್ ಇಟ್ಕೋತೀನಿ ಫಸ್ಟು. ಆಮೇಲೆ ಇದನ್ನ ಡೈರೆಕ್ಟಾಗಿ ಇಲ್ಲಿ ಹಾಕಕ್ಕಾಗಲ್ಲ, ಅಂದರೆ ಈ ಥರ ಹಾಕ್ಬೋದು ಬಟ್ ಇದು ಹಾಳಾಗತ್ತೆ. ಆವಾಗ ಈ ಖಾಲಿ ಜಾಗ ಇದೆಯಲ್ಲ, ಇದನ್ನ ಇಲ್ಲಿ ತಂದಿಟ್ಕೊಳ್ಳಿ. ಆಮೇಲೆ ಇವಾಗ ಡೈರೆಕ್ಟಾಗಿ ಮೇಲ್ಗಡೆ ಹಾಕ್ಬೋದು ಇಷ್ಟೇ. ಇದನ್ನ ಈ ಕಡೆ ತಗೊಂಡೋಗಿ ಮೇಲೆ ಹಾಕಿದೆ, ಅದೇ ಥರ ಇದನ್ನ ಈ ಕಡೆ ಇಟ್ಕೊಂಡು ಮೇಲ್ಗಡೆ ಹಾಕ್ಬೋದು ನೋಡಿ. ಈ ಫ್ರಂಟ್ ಲೇಯರ್ನ ಈ ಕಡೆ ತಿರ್ಸ್ಕೊಳ್ಳೋದು. ಆಮೇಲೆ ಇದನ್ನ ಇಲ್ಲಿ ಡೈರೆಕ್ಟ್ ಹಾಕಕ್ಕಾಗಲ್ಲ, ಯಾಕಂದ್ರೆ ಇದು ಹಾಳಾಗತ್ತೆ. ಸೊ ಇಲ್ಲಿರೋ ಖಾಲಿ ಜಾಗನ ಇಲ್ಲಿ ತಗೊಂಡು ಬರಬೇಕು. ಆಮೇಲೆ ಇದನ್ನ ಡೈರೆಕ್ಟಾಗಿ ಮೇಲ್ಗಡೆ ಇನ್ಸರ್ಟ್ ಮಾಡ್ಬೋದು. ಇವಾಗ ನಮ್ಮ ಪ್ಲಸ್ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಈ ಕಾರ್ನರ್ನ ಇಗ್ನೋರ್ ಮಾಡಿ, ನಾನು ಆವಾಗಲೇ ಹೇಳಿದ್ದೆ ಕಾರ್ನರ್ನ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇಷ್ಟಾದ್ಮೇಲೆ ಇಲ್ಲಿ ನೋಡಿ, ಬ್ಲೂ ಮತ್ತು ಬ್ಲೂ ಮ್ಯಾಚ್ ಆಗ್ತಾ ಇದೆ. ಇಲ್ಲಿ ಗ್ರೀನ್ ಮತ್ತು ಇಲ್ಲಿ ಗ್ರೀನ್ ಇಲ್ಲ, ಆರೆಂಜ್ ಇದೆ, ಮ್ಯಾಚ್ ಆಗ್ತಾ ಇಲ್ಲ. ಇಲ್ಲಿ ರೆಡ್ ಮತ್ತು ಗ್ರೀನ್ ಇದೆ, ಇದು ಮ್ಯಾಚ್ ಆಗ್ತಿಲ್ಲ. ಇಲ್ಲಿ ಆರೆಂಜ್ ಮತ್ತು ರೆಡ್ ಇದೆ, ಅಪೋಸಿಟ್ ಅಪೋಸಿಟ್ ಇದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಈ ಟಾಪ್ ಲೇಯರ್ ಇದೆಯಲ್ಲ, ಇದನ್ನು ಒಂದ್ಸಲ ತಿರುಗಿಸಿ ನೋಡಿ. ಇಲ್ಲಿ ಒಂದು ಮ್ಯಾಚ್ ಆಗ್ತಿದೆ ಅಲ್ಲ, ಅದೇ ಥರ ಮಿನಿಮಮ್ ಎರಡು ಮ್ಯಾಚ್ ಆಗಲೇಬೇಕು. ನೀವು ಟಾಪ್ ಲೇಯರ್ನ ಟರ್ನ್ ಮಾಡಿ ನೋಡಿ, ಮಿನಿಮಮ್ ಎರಡು ಮ್ಯಾಚ್ ಆಗುತ್ತೆ ಆಟೋಮೆಟಿಕಲಿ. ಇವಾಗ ಗ್ರೀನ್ ಮತ್ತು ಗ್ರೀನ್ ಮ್ಯಾಚ್ ಮಾಡಿದೆ, ಇಲ್ಲಿ ರೆಡ್ ರೆಡ್ ಮ್ಯಾಚ್ ಆಯಿತು. ನಾನು ಆವಾಗಲೇ ಹೇಳಿದೆ ಮಿನಿಮಮ್ ಎರಡು ಮ್ಯಾಚ್ ಆಗುತ್ತೆ ಅಂತ. ಇವಾಗ ಎರಡು ಮ್ಯಾಚ್ ಆಗಿದೆ. ಬಟ್ ಇವಾಗ ಇಲ್ಲಿ ನೋಡೋದಾದರೆ ಆರೆಂಜ್ ಮತ್ತು ಬ್ಲೂ, ಬ್ಲೂ ಮತ್ತು ಆರೆಂಜ್ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಇದನ್ನು ಕರೆಕ್ಟ್ ಮಾಡಬೇಕು ಅಂದರೆ ಇದು ಈ ಕಡೆ ಬರಬೇಕು, ಈ ಎಚ್ ಪೀಸ್ ಈ ಕಡೆ ಬರಬೇಕು. ಇದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಈ ಕ್ಯೂಬನ್ನು ಈ ಥರ ಇಟ್ಕೊಳ್ಳಿ, ಒಂದು ರೈಟ್ ಸೈಡ್ ಇಟ್ಕೊಳ್ಳಿ, ಇನ್ನೊಂದು ನಿಮ್ಮ ಫ್ರಂಟ್ ಇಟ್ಕೊಳ್ಳಿ ನಿಮ್ಮ ಎದುರುಗಡೆ. ಈ ವೈಟ್ ಮತ್ತು ಬ್ಲೂ ಇದೆಯಲ್ಲ, ಈ ವೈಟನ್ನ ಇಲ್ಲಿ ಕಾಣಿಸೋ ಹಾಗೆ ಟರ್ನ್ ಮಾಡಬೇಕು ನೋಡಿ, ಒಂದು ಸಲ ಎರಡು ಸಲ. ಇವಾಗ ಇದು ಇಲ್ಲಿ ಬಂದುಬಿಟ್ಟಿದೆ, ಇಲ್ಲಿತ್ತು ಇಲ್ಲಿ ಬಂದಿದೆ. ಏನು ಮಾಡಿದೆ ಅಂತ ಹೇಳ್ತೀನಿ ನೋಡಿ, ಇಲ್ಲಿತ್ತು, ಒನ್ ಟೂ ಈ ಥರ ಇಲ್ಲಿ ಹಾಕಿದೆ. ಆಮೇಲೆ ಇಲ್ಲಿ ಬ್ಲೂ ಇದೆಯಲ್ಲ, ಬ್ಲೂನ ಈ ಕಡೆ ಬ್ಲೂಗೆ ಟಚ್ ಮಾಡಿ ಈ ಥರ. ಇಷ್ಟಾದಮೇಲೆ ಈ ಫ್ರಂಟ್ ಲೇಯರ್ ಇದೆಯಲ್ಲ, ಈ ಥರ ಹಿಡ್ಕೋಬೇಕು ಅಂದರೆ ಇದು ಟಾಪ್ ಲೇಯರ್, ಇದು ನಿಮ್ಮ ಫ್ರಂಟ್ ಲೇಯರ್, ಇದನ್ನು ಈ ಥರ ಹಿಡ್ಕೋಬೇಕು. ಇದನ್ನು ಇವಾಗ ಎರಡು ಸಲ ತಿರುಗಿಸ್ಬೇಕು ನೋಡಿ, ಒನ್ ಟೂ. ಇಲ್ಲಿ ವೈಟ್ ಮತ್ತು ಆರೆಂಜ್ ಇಲ್ಲಿ ಬಂದುಬಿಟ್ಟಿದೆ. ಈ ಆರೆಂಜನ್ನ ಈ ಕಡೆ ಇಲ್ಲಿ ಟಚ್ ಮಾಡಬೇಕು, ಇಲ್ಲಿ ಟಚ್ ಆಯಿತು. ಇದನ್ನು ಮೇಲ್ಗಡೆ ತರೋದು ಈಸಿ ಇದೆ. ಈ ಕೆಳಗಡೆ ವೈಟ್ ಬಂದರೆ ಇದನ್ನು ಮೇಲೆ ತರೋದು ಹೆಂಗಂದರೆ ಈ ಥರ ಎರಡು ರೌಂಡ್ ಹಿಂಗೆ ತಿರುಗಿಸಿದ್ರೆ ಮೇಲೆ ಬರುತ್ತೆ ನೋಡಿ, ಒಂದು ಎರಡು ಆಗೋಯ್ತು. ಇದು ಮ್ಯಾಚ್ ಆಯಿತು, ಇದು ಮ್ಯಾಚ್ ಆಯಿತು, ಇದು ಆಲ್ರೆಡಿ ಮ್ಯಾಚ್ ಆಗಿರೋದು ಆವಾಗಲೇ. ಇವಾಗ ನೋಡಿ ನಮ್ಮ ಪ್ಲಸ್ಸು ಫುಲ್ ಕ್ಲೀನಾಗಿ ಕಂಪ್ಲೀಟ್ ಆಗೋಯ್ತು. ನೆಕ್ಸ್ಟ್ ಇವಾಗ ಕಾರ್ನರ್ ಹಾಕೋದು ಹೇಗೆ ಅಂತ ನೋಡೋಣ. ಇವಾಗ ಫಸ್ಟ್ ನೀವು ಕಾರ್ನರ್ನ ಹುಡ್ಕೊಳ್ಳಿ. ಇಲ್ಲಿ ಬ್ಲೂ ಇದೆ, ಆರೆಂಜ್ ಇದೆ, ವೈಟ್ ಇದೆ. ಇದನ್ನು ಬ್ಲೂ ಮತ್ತು ಆರೆಂಜ್ ಮಧ್ಯೆ ತಗೊಂಡೋಗ್ಬೇಕು. ಇವಾಗ ಗ್ರೀನ್ ಮತ್ತು ಆರೆಂಜ್ ಮಧ್ಯ ಇದೆ ಅಂದರೆ ಇದು ಎರಡರ ಮಧ್ಯ ಇಲ್ಲಿದೆ. ಇದನ್ನು ಬ್ಲೂ ಮತ್ತು ಆರೆಂಜ್ ಮಿಡ್ಲಲ್ಲಿ ತಗೊಂಡೋಗ್ಬೇಕು. ಒಂದ್ಸಲ ಟರ್ನ್ ಮಾಡಿ ನೋಡಿ, ಆವಾಗ ಗೊತ್ತಾಗತ್ತೆ. ಈ ಕಡೆ ತಗೊಂಡು ಬಂದೆ, ಇಲ್ಲಿ ಬ್ಲೂ ಇದೆ, ಇಲ್ಲಿ ಆರೆಂಜ್ ಇದೆ, ಬ್ಲೂ ಮತ್ತು ಆರೆಂಜ್ ಮಿಡ್ಲಲ್ಲಿ ಇದು ಬಂತು. ಈ ವೈಟನ್ನು ನಿಮ್ಮ ಫೇಸ್ ಆಗಿ ಇಟ್ಕೊಳ್ಳಿ ಈ ಥರ, ಅಂದರೆ ಈ ಥರ ಇದ್ದರೆ ನಿಮ್ಮ ಕ್ಯೂಬ್ ಈ ಇಲ್ಲಿ ಕಾಣಿಸ್ತಿದ್ದಲ್ಲ ವೈಟ್, ಇದನ್ನು ನಿಮ್ಮ ಫೇಸ್ ಆಗಿ ಇಟ್ಕೊಳ್ಳಿ. ಇದನ್ನು ನೀವು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ, ಯಾಕಂದರೆ ಇದು ಹಾಳಾಗುತ್ತೆ ನೋಡಿ. ಇದು ಇಲ್ಲಿದೆ, ಇಲ್ಲಿ ಹಾಕಿದ್ರೆ ಇದು ಹಿಂದಕ್ಕೆ ಹೋಗುತ್ತೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಈ ಥರ ಬಂದಾಗ ನೀವು ಈ ಪೀಸನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕಂದ್ರೆ ಇದನ್ನು ಈ ಕಡೆ ಇಟ್ಕೋಬಾರ್ದು, ಈ ಕಡೆ ಇಟ್ಕೊಳ್ಳೇಬಾರ್ದು ಅಂದರೆ ಈ ಕಡೆನೂ ಇಟ್ಕೋಬಾರ್ದು, ಇದ್ರದ್ದು ಅಪೋಸಿಟ್ ಇಟ್ಕೋಬೇಕು ನೋಡಿ. ಇವಾಗ ಈ ಕಡೆ ಇಟ್ಕೊಂಡೆ, ಇದ್ರದ್ದು ಅಪೋಸಿಟ್ ಈ ಕಡೆ ಇಲ್ಲಿ ಇಟ್ಕೊಂಡೆ. ಇದನ್ನು ಕೆಳಗಡೆ ಮಾಡ್ತೀನಿ, ಆಮೇಲೆ ಆ ಅಪೋಸಿಟ್ ಇಟ್ಟಿರೋದನ್ನ ವಾಪಸ್ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಮತ್ತು ಮೇಲ್ಗಡೆ ತೊಗೊಂಡೋದು ಇಷ್ಟೇ. ಇಲ್ಲಿ ಬಂತು ನೋಡಿ, ಏನು ಮಾಡಿದೆ ಅಂತ ತೋರಿಸ್ತೀನಿ. ಇವಾಗ ಈ ಥರ ಇತ್ತು, ವೈಟ್ ಫೇಸ್ ಆಗಿ ಇಟ್ಕೊಂಡಿದ್ದೆ.
ಇದನ್ನ ಮೇಲ್ಗಡೆ ಇನ್ಸರ್ಟ್ ಮಾಡಬೇಕು. ಡೈರೆಕ್ಟ್ ಆಗಿ ಈ ತರ ಹಾಕಕ್ಕಾಗಲ್ಲ, ಯಾಕಂದ್ರೆ ಇದು ಹಾಳಾಗುತ್ತೆ. ಸೊ ಅದನ್ನ ಇದರಿಂದ ಅಪೋಸಿಟ್ ಇಟ್ಕೋಬೇಕು. ಇದನ್ನ ಅಪೋಸಿಟ್ ಇಟ್ಕೊಂಡೆ, ಇಲ್ಲಿ ಇಟ್ಕೊಂಡೆ, ಆಮೇಲೆ ಇದನ್ನ ಕೆಳಗಡೆ ಮಾಡ್ಕೊಳ್ಳಿ, ಆಮೇಲೆ ಇದನ್ನ ಇಲ್ಲಿ ಇಲ್ಲಿ ಅಟ್ಯಾಚ್ ಮಾಡಿದೆ, ಹಾಗೆ ಮೇಲ್ ಇನ್ಸರ್ಟ್ ಮಾಡಿದೆ. ಇಷ್ಟೇ ನೋಡಿ, ಆಗೋಯ್ತು. ನೆಕ್ಸ್ಟ್ ಇನ್ನೊಂದು ವೈಟ್ ಇರೋ ಕಾರ್ನರ್ನ ಹುಡುಕಿ. ಎಲ್ಲಾದರೂ ಕಾಣಿಸುತ್ತ ನೋಡಿ, ರೆಡ್ ಇದೆ, ಗ್ರೀನ್ ಇದೆ, ವೈಟ್ ಇದೆ. ಆವಾಗ ಈ ಮೇಲ್ಗಡೆ ಲೇಯರಲ್ಲಿ ಅಂದರೆ ಈ ಥರ ಇಲ್ಲ ಅಥವಾ ಇಲ್ಲಿ ಕಾಣಿಸ್ತಿತ್ತು, ಇವಾಗ ಬಾಟಮಲ್ಲಿ ಕಾಣಿಸ್ತಿದೆ ಈ ವೈಟ್. ಇವಾಗ ಫಸ್ಟು ರೆಡ್ ಮತ್ತು ಗ್ರೀನ್ ಇದೆಯಲ್ಲ, ಅದ್ರ ಮಿಡ್ಲಲ್ಲಿ ತಗೊಂಡೋಗೋಣ. ಇವಾಗ ರೆಡ್ ಮತ್ತು ಬ್ಲೂ ಮಿಡ್ಲಲ್ಲಿದೆ. ಇವಾಗ ನೋಡಿ, ರೆಡ್ ಮತ್ತು ಗ್ರೀನ್ ಮಿಡ್ಲಲ್ಲಿದೆ. ಈ ಥರ ಉಲ್ಟಾ ಪಲ್ಟಾ ಇರ್ಬೋದು. ಈ ಥರ ರೆಡ್ ಗ್ರೀನ್ ಇದೆ, ಇಲ್ಲಿ ಗ್ರೀನ್ ರೆಡ್ ಇದೆ. ಈ ಥರ ಉಲ್ಟಾ ಇರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ಇದ್ರ ಮಿಡ್ಲ ಅಲ್ಲಿ ಬಂದರೆ ಆಯಿತು ಅಷ್ಟೆ. ಈ ಥರ ಬಂದಾಗ ಇದನ್ನು ಒಂದು ಸಲ ಕೆಳಗಡೆ ಮಾಡ್ಕೊಳ್ಳಿ, ಮತ್ತು ಈ ಬಾಟಮ್ ಲೇಯರ್ನ ಎರಡು ಸಲ ಈ ಥರ ಟರ್ನ್ ಮಾಡ್ಕೊಳ್ಳಿ. ಯಾವ ಕಡೆ ಟರ್ನ್ ಮಾಡಿದ್ರೂ ಪರವಾಗಿಲ್ಲ. ಆಮೇಲೆ ಇದನ್ನು ಮೇಲ್ಗಡೆ ಮಾಡ್ಕೊಳ್ಳಿ. ಇವಾಗಿಲ್ಲಿ ನೋಡಿ, ರೆಡ್ ಗ್ರೀನ್ ವೈಟ್. ಆವಾಗ ಈ ವೈಟ್ ಇಲ್ಲಿ ಕೆಳಗಡೆ ಇಲ್ಲಿತ್ತು, ಇವಾಗ ಇಲ್ಲಿ ಬಂದುಬಿಟ್ಟಿದೆ. ಇವಾಗ ಗ್ರೀನ್ ಮತ್ತು ರೆಡ್ ಮಧ್ಯೆ ತೊಗೊಂಡೋಗಿ, ಇದನ್ನು ಗ್ರೀನ್ ಗ್ರೀನ್ ರೆಡ್ ರೆಡ್ ಇದ್ರ ಮಿಡ್ಲಲ್ಲಿ ತೊಗೊಂಡು ಬಂದೆ. ಅಂದರೆ ಗ್ರೀನ್ ರೆಡ್ ಇಲ್ಲಿದೆ, ಇದ್ರ ಮಿಡ್ಲಲ್ಲಿ ಇಲ್ಲಿದೆ ಈ ಮಿಡ್ಲ್ ಪೋರ್ಷನಲ್ಲಿ. ಇವಾಗ ವೈಟನ್ನು ನಿಮ್ಮ ಫೇಸ್ ಆಗಿ ಇಟ್ಕೊಳ್ಳಿ. ಇದನ್ನು ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ, ಆವಾಗಲೇ ಹೇಳಿದ್ದೆ. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡೋಕೆ ಹೋದ್ರೆ ಡೈರೆಕ್ಟಾಗಿ ನೋಡಿ, ಇದು ಹಿಂದಕ್ಕೆ ಹೋಗುತ್ತೆ, ಇಲ್ಲಿ ಬ್ಲ್ಯಾಂಕ್ ಆಗುತ್ತೆ. ಸೊ ಈ ಥರ ಮಾಡೋಕ್ಕಾಗಲ್ಲ. ಇದ್ರ ಅಪೋಸಿಟ್ ಇಟ್ಕೋಬೇಕು. ಇದನ್ನು ಈ ಕಡೆ ಇಟ್ಕೊಂಡು ಆಮೇಲೆ ಇದನ್ನು ಕೆಳಗಡೆ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಮೇಲ್ಗಡೆ ಮಾಡ್ಕೋಬೇಕು. ನೋಡಿ, ಎಷ್ಟು ನೀಟಾಗಿ ಜಾಯ್ನ್ ಆಯಿತು. ಇನ್ನು ಲಾಸ್ಟ್ ಒಂದು ಕಲರ್ ಇದೆ, ಇಲ್ಲೇ ಸಿಕ್ಕಾಕೊಂಡು ಬಿಟ್ಟಿದೆ. ಈ ಥರ ಮೇಲ್ಗಡೆ ಸಿಕ್ಕಾಕೊಂಡ್ರೆ ಒಂದು ಫಾರ್ಮುಲಾ ಅಪ್ಲೈ ಮಾಡಿನೂ ಇದನ್ನು ಸಾಲ್ವ್ ಮಾಡ್ಬೋದು. ನಾ ಇದನ್ನು ಫಾರ್ಮುಲಾ ಅಪ್ಲೈ ಮಾಡಿನೂ ಸಾಲ್ವ್ ಮಾಡಿ ತೋರಿಸ್ತೀನಿ, ಮತ್ತು ಫಾರ್ಮುಲಾ ಅಪ್ಲೈ ಮಾಡಿದೆ ಡೈರೆಕ್ಟಾಗಿ ಸಾಲ್ವ್ ಮಾಡಿನೂ ತೋರಿಸ್ತೀನಿ. ನಿಮ್ಗೆ ಎರಡರಲ್ಲಿ ಯಾವ್ದು ಈಸಿ ಆಗುತ್ತೆ ಅದನ್ನು ಮಾಡಿ. ಫಾರ್ಮುಲಾ ಸ್ಕ್ರೀನ್ ಮೇಲೆ ಬರುತ್ತೆ, ಅಪ್ಲೈ ಮಾಡಿ. ಆರ್ ಪ್ರೈಮ್ ಡಿ ಆರ್ ಡಿ, ಒಂದು ಸಲ ಆಯಿತಾ? ಇದನ್ನೇ ರಿಪೀಟ್ ಮಾಡೋದು, ಇನ್ನು ಇಲ್ಲಿ ಕರೆಕ್ಟ್ ಆಗೋವರೆಗೂ ಅದನ್ನೇ ರಿಪೀಟ್ ಮಾಡೋದು. ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ, ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ, ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ. ಇವಾಗ ಇಲ್ಲಿ ಕಾರ್ನರ್ ಇನ್ಸರ್ಟ್ ಆಗಿಬಿಟ್ಟಿದೆ. ನಾನು ಆವಾಗಲೇ ಹೇಳಿದೆ ಇದನ್ನು ಫಾರ್ಮುಲಾ ಯೂಸ್ ಮಾಡ್ದೇನು ಮಾಡ್ಬೋದು ಅಂತ. ಅದನ್ನು ಹೇಗಂತ ಮಾಡಿ ತೋರಿಸ್ತೀನಿ. ಇದನ್ನು ಫಸ್ಟು ಕೆಳಗಡೆ ಹಾಕೋಬೇಕು. ಕೆಳಗಡೆ ಹಾಕ್ಕೊಂಡೆ. ಇದನ್ನು ಆರೆಂಜ್ ಮತ್ತು ಗ್ರೀನ್ ಮಿಡ್ಲಲ್ಲಿ ತೊಗೊಂಡೋಗ್ಬೇಕು. ಆರೆಂಜ್ ಇಲ್ಲಿದೆ, ಗ್ರೀನ್ ಇಲ್ಲಿದೆ, ಇದು ಮಿಡ್ಲ್ ಪೋರ್ಷನ್ ಅಂದರೆ ಇಲ್ಲಿ ಬರುತ್ತೆ. ಇವಾಗ ಇಲ್ಲಿಟ್ಕೊಂಡೆ. ಇದನ್ನು ಒಂದು ಸಲ ಕೆಳಗೆ ಮಾಡ್ಕೋಬೇಕು. ಆಮೇಲೆ ಯಾವ ಕಡೆ ಆದರೂ ಪರವಾಗಿಲ್ಲ, ಈ ಡೌನ್ ಲೇಯರ್ನ ಎರಡು ಸಲ ಈ ಥರ ತಿರುಗಿಸಿ ಇಟ್ಕೋಬೇಕು. ಆಮೇಲೆ ಇದನ್ನು ವಾಪಸ್ ಮೇಲ್ಗಡೆ ಮಾಡಿಬಿಡಿ. ಇವಾಗ ಆ ಅಡಿಯಲ್ಲಿರೋ ವೈಟ್ ಮೇಲ್ಗಡೆ ಬಂದುಬಿಟ್ಟಿದೆ. ಇದನ್ನು ಆರೆಂಜ್ ಮತ್ತು ಗ್ರೀನ್ ಮಿಡ್ಲಲ್ಲಿ ತೊಗೊಂಡೋಗ್ಬೇಕು. ಆರೆಂಜ್ ಆರೆಂಜ್, ಗ್ರೀನ್ ಗ್ರೀನ್, ಇದ್ರ ಮಿಡ್ಲ್ ಪೋರ್ಷನಲ್ಲಿ ಇದು ಬಂದುಬಿಟ್ಟಿದೆ. ಇವಾಗ ಈ ವೈಟನ್ನು ನಮ್ಮ ಫೇಸ್ ಮಾಡಿ ಇಟ್ಕೋಬೇಕು. ಇದನ್ನು ಡೈರೆಕ್ಟ್ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ಆವಾಗಲೇ ಹೇಳಿದ್ದೆ. ಇದನ್ನು ಅಪೋಸಿಟ್ ಇಟ್ಕೋಬೇಕು. ಆಮೇಲೆ ಈ ಲೇಯರ್ನ ಕೆಳಗಡೆ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಇನ್ಸರ್ಟ್ ಮಾಡ್ಕೊಳ್ಳೋದು, ಮೇಲ್ಗಡೆ ಮಾಡೋದು. ಇಷ್ಟಾದರೆ ಒಂದು ಲೇಯರ್ ಕಂಪ್ಲೀಟ್ ಆಗುತ್ತೆ, ಆರಾಮಾಗಿ ಮಾಡ್ಬೋದು. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಲೇಯರ್ ಆದಮೇಲೆ ಸೆಕೆಂಡ್ ಲೇಯರ್ ಅಂತೂ ಫಸ್ಟ್ ಲೇಯರ್ಗಿಂತ ಈಸಿ ಇದೆ. ನಾನು 100% ಗ್ಯಾರಂಟಿ ಕೊಡ್ತೀನಿ. ಫಸ್ಟ್ ಲೇಯರ್ ಕಲ್ತ್ರಿ ಅಂದರೆ ಸೆಕೆಂಡ್ ಲೇಯರ್ ಆರಾಮಾಗಿ ಬರುತ್ತೆ. ಸೊ ಇಷ್ಟಾದಮೇಲೆ ಸೆಕೆಂಡ್ ಲೇಯರ್ ಮಾಡೋದನ್ನು ನಿಲ್ಲಿಸ್ಬೇಡಿ. ಸೆಕೆಂಡ್ ಲೇಯರ್ ಆದಮೇಲೆ ಮತ್ತು ಇನ್ನೇನಿದೆ, ಲಾಸ್ಟ್ ಲೇಯರ್ ಹೆಂಗೋ ಮಾಡ್ಬೋದು. ಮತ್ತು ಇವಾಗ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ನೋಡಿ. ಇವಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಫಸ್ಟ್ ಪ್ಲಸ್ ಮಾಡೋವಾಗ, ಇವಾಗ ನಿಮ್ಮ ಕ್ಯೂಬ್ ಈ ಥರ ಇರುತ್ತೆ. ಇದನ್ನು ನೀವು ಇಲ್ಲಿ ಮೇಲ್ಗಡೆ ಡೈರೆಕ್ಟಾಗಿ ಹಾಕ್ತೀರಾ, ಅಂದರೆ ಈ ಥರ ಮಾಡಿದ್ರೆ ಬರುತ್ತೆ. ಇದು ಅಷ್ಟೆ, ಈ ಥರ ಮಾಡಿದ್ರೆ ಬರುತ್ತೆ. ಆದರೆ ಈ ಥರ ಎಲ್ಲ ಸಿಕ್ಕಾಕೊಂಡ್ರೆ ನಿಮ್ಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಆವಾಗ ಇದನ್ನು ಈ ಖಾಲಿ ಜಾಗ ಇದೆಯಲ್ಲ, ಇದ್ರ ಕೆಳಗಡೆ ತೊಗೊಂಡೋಗ್ಬೇಕು. ಇದು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ, ಆದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸಲ ಈ ಥರ ಫ್ರಂಟ್ ಲೇಯರ್ನ ಈ ಥರ ತಿರುಗಿಸಿಟ್ಕೋಬೇಕು. ಆಮೇಲೆ ಇದನ್ನು ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ. ಡೈರೆಕ್ಟಾಗಿ ಹಾಕಿದ್ರೆ ನೋಡಿ, ಇದು ಹಿಂದಕ್ಕೆ ಹೋಗುತ್ತೆ, ಹಾಳಾಗುತ್ತೆ. ಈ ಖಾಲಿ ಜಾಗನ ಇಲ್ಲಿ ಇಟ್ಕೋಬೇಕು. ಅಂದರೆ ಈ ಟಾಪ್ ಲೇಯರ್ನ ಒಂದು ಸಲ ಈ ಕಡೆ ಇಟ್ಕೋಬೇಕು. ಇವಾಗ ನೋಡಿ, ಇಲ್ಲಿ ಖಾಲಿ ಜಾಗ ಕ್ರಿಯೇಟ್ ಆಗಿಬಿಟ್ಟಿದೆ, ಸ್ಪೇಸ್ ಇದೆ, ಇದನ್ನು ಆರಾಮಾಗಿ ಹಾಕ್ಬೋದು.
ಇದ ಕೆಳಗಡೆ ಹೋದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಇಲ್ಲಿ ಡೈರೆಕ್ಟ್ ಆಗಿ ಹಾಕ್ಬೋದು. ಇವಾಗ ಬೇರೆ ಏನಾದರೂ ಸಿಚುವೇಶನ್ ಬಂದರೆ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಒಂದು ಎಚ್ ಪೀಸ್ ಬಂದ್ಬಿಟ್ಟಿದೆ, ಇಲ್ಲಿ ವೈಟ್ ಮತ್ತು ರೆಡ್ ಇದೆ. ಇದನ್ನು ಯಾವ ಥರ ಹಾಕೋದು ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇದು ಜಾಸ್ತಿ ಕಷ್ಟ ಇಲ್ಲ. ಇದನ್ನು ಒಂದ್ಸಲ ಈ ಫ್ರಂಟ್ ಲೇಯರ್ನ ಈ ಕಡೆ ತಿರುಗಿಸಿ ಇಲ್ಲಿ ಮೇಲ್ಗಡೆ ಹಿಂಗೆ ಹಾಕ್ಬೋದು. ಇವಾಗ ಇನ್ನೊಂದು ಸಿಚುವೇಶನ್ ಹೇಳ್ತೀನಿ. ಇವಾಗ ನಿಮ್ಮ ಕ್ಯೂಬ್ ಈ ಥರ ಬಂದುಬಿಟ್ಟಿದೆ, ಇಲ್ಲೂ ಹಾಕೋಕ್ಕಾಗಲ್ಲ, ಇಲ್ಲೂ ಹಾಕೋಕ್ಕಾಗಲ್ಲ, ಬಟ್ ಇಲ್ಲೇ ಫ್ಲಿಪ್ ಆಗಿಬಿಟ್ಟಿದೆ. ಅಂದರೆ ಇದು ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಈ ಸಿಚುವೇಶನ್ನಲ್ಲಿ ನೋಡಿ, ಇದನ್ನು ಇಲ್ಲಿ ಹಾಕೋಕ್ಕೂ ಆಗಲ್ಲ, ಈ ಕಡೆ ಹಾಕೋಕ್ಕೂ ಆಗಲ್ಲ, ಅಲ್ಲೇ ಫ್ಲಿಪ್ ಆಗಿಬಿಟ್ಟಿದೆ. ಇಲ್ಲಿ ಖಾಲಿ ಇದ್ದಿದ್ರೆ ಇದನ್ನು ಈ ಥರ ಮಾಡಿ ಇಲ್ಲಿ ಖಾಲಿ ಜಾಗದಲ್ಲಿ ಹಾಕ್ಬೋದಿತ್ತು, ಬಟ್ ಇದು ಖಾಲಿ ಇಲ್ಲ. ಅಂದರೆ ಖಾಲಿ ಇದ್ದರೆ ಇದನ್ನು ಈ ಥರ ಇನ್ಸರ್ಟ್ ಮಾಡ್ಬೋದು, ಬಟ್ ಇಲ್ಲಿ ಇಲ್ಲಿ ಖಾಲಿ ಇಲ್ಲ, ಆಲ್ರೆಡಿ ಒಂದು ಪೀಸ್ ಇದೆ. ಸೊ ಇಂಥ ಸಿಚುವೇಶನ್ ಏನು ಮಾಡಬೇಕು ಅಂದರೆ, ಸೇಮ್ ಫ್ರಂಟ್ ಲೇಯರ್ನ ಒಂದ್ಸಲ ಈ ಥರ ಇಟ್ಕೊಳ್ಳೋದು. ಇವಾಗ ಇದು ಇಲ್ಲಿ ಬಂತ, ಆಮೇಲೆ ಈ ಖಾಲಿ ಜಾಗ ಇದೆಯಲ್ಲ, ಇದನ್ನು ಇಲ್ಲಿ ತಗೊಂಡೋಗಿ ಈ ಟಾಪ್ ಲೇಯರ್ನ ಈ ಕಡೆ ತಿರುಗಿಸಿದ್ರೆ ಇಲ್ಲಿ ಬರುತ್ತೆ. ಆಮೇಲೆ ಇದನ್ನು ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಏನೇ ಡೌಟ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಲೇಯರ್ನ ಅತಿ ಸುಲಭವಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.